ಬೆಂಗಳೂರಿನ ಶಾಸಕರುಗಳು ಈ ಬರುವ ಕೃಷ್ಣ ಪಕ್ಷ ಚತುರ್ಥಿಯಿಂದ ಅಷ್ಟಮಿಯವರೆಗೂ ಸಹ ಎಚ್ಚರದಿಂದ ಇರೋದು ಉಳಿತು. ಏಕೆಂದರೆ ಅನೇಕ ದುಷ್ಟಶಕ್ತಿಗಳ ಅಟ್ಟಹಾಸದಿಂದ ಅನೇಕ ಜನರಿಗೆ ಸಾವು ನೋವುಗಳು ಇಂತಹ ಎಷ್ಟೋ ದುರ್ಘಟನೆಗಳು ನಡೆಯುವ ಸಂಭವವಿದೆ. ಆದ್ದರಿಂದ ತಾವುಗಳು ಈಗಲಿಂದಲೇ ಎಚ್ಚರಿಕೆಯನ್ನು ವಹಿಸಿದರೆ ಬರುವ ಅಂತಹ ದುರ್ಘಟನೆಗಳಿಂದ ನೀವು ನಿಮ್ಮ ಪ್ರಜೆಗಳನ್ನು ಪಾರು ಮಾಡಬಹುದು. ಆದ್ದರಿಂದ ಶಾಸಕರೇ ಬಹು ಎಚ್ಚರದಿಂದ ಇರಿ ಮತ್ತು ಮಾಂದಿಯ ಸಂಯೋಗದಿಂದ ಅತ್ಯಂತವಾದ ಕಡಿಮೆ ಶೀತ ತಾಪಮಾನ ಉಂಟಾಗಲಿದೆ, ಅತ್ಯಂತ ಚಳಿ ಹೆಚ್ಚಾಗಲಿದೆ. ಇದರಿಂದ ದೆಹಲಿ, ಬೆಂಗಳೂರು, ಗುಜರಾತ್, ಉತ್ತರ ಪ್ರದೇಶ, ಅಸ್ಸಾಂ, ಬಿಹಾರ್, ಕೋಲ್ಕತ್ತಾಗಳಲ್ಲಿ ಅನೇಕ ತಾಪಮಾನ ಕಡಿಮೆ ಆಗ್ತದೆ, ಚಳಿ ಜಾಸ್ತಿ ಆಗೋದರಿಂದ ವಿಶೇಷವಾಗಿ ಆರೋಗ್ಯದಲ್ಲಿ ಏರುಪೇರುಗಳನ್ನ ತಿಳಿಸಿದ ಈ ಸ್ಥಳಗಳಲ್ಲಿ ಅನೇಕ ಜನರು ಶೀತದಿಂದ ನರಳುವಂತಹ ಸಮಯ ಬರ್ತಾ ಇದೆ. ಅತ್ಯಂತ ಚಳಿ ಮತ್ತು ತಾಪಮಾನ ಕಡಿಮೆ ಆಗುವುದರಿಂದ ದೆಹಲಿಯಲ್ಲಿ ಸಾವು ನೋವುಗಳನ್ನು ಹೆಚ್ಚಾಗಿ ನೀವು ಕಾಣ್ತೀರಾ. ನಂತರ ರಸ್ತೆ ಅಪಘಾತಗಳು ಜಾಸ್ತಿ ಆಗಲಿವೆ. ಪ್ರತಿಯೊಬ್ಬರೂ ಸಹ ನೀವು ಗಮನಿಸಬಹುದು. ಈ ಧನುರ್ಮಾಸದಿಂದ ನೀವು ಗಮನಿಸಿ ದೆಹಲಿಯಲ್ಲಿ ಅನೇಕ ರೀತಿಯಿಂದ ಸಾವು ನೋವುಗಳು ಮತ್ತು ಅಪಘಾತಗಳು ಹೆಚ್ಚಾಗಲಿವೆ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಪ್ರಜೆಗಳಿಗೋಸ್ಕರ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದರೆ ಬರುವ ಈ ಅಪಾಯಗಳಿಂದ ಪಾರಾಗಬಹುದು. ಕರ್ನಾಟಕದಲ್ಲಿ ರಕ್ಷಣಾ ಇಲಾಖೆಯರು ಸಹ ಎಚ್ಚರಿಕೆಯಿಂದ ಇರೋದು ಒಳಿತು. ಏಕೆಂದರೆ ಬರುವ ಹುಣ್ಣಿಮೆಯಿಂದ ಅನೇಕ ದುರ್ಘಟನೆಗಳು ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ. ಆದ್ದರಿಂದ ನೀವು ಎಷ್ಟು ಎಚ್ಚರಿಕೆಯಿಂದ ಇರುತ್ತೀರೋ ಅಷ್ಟು ಈ ದುರ್ಘಟನೆಗಳಿಂದ ನಾವು ಪಾರಾಗಬಹುದು. ಆದ್ದರಿಂದ ವಿಶೇಷವಾಗಿ ಎಚ್ಚರಿಕೆಯನ್ನು ನಮ್ಮ ರಕ್ಷಣಾ ಇಲಾಖೆಯವರು ವಹಿಸೋದು ಸೂಕ್ತ. ಚಿತ್ರದುರ್ಗದ ಶಾಸಕರುಗಳು ಎಚ್ಚರದಿಂದ ಇರಿ, ಇಲ್ಲದಿದ್ದರೆ ನಿಮ್ಮ ಹೆಸರಿಗೆ ಕಳಂಕ ಬರುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ದರಿಂದ ಆದಷ್ಟು ಜಾಗರೂಕತೆಯನ್ನು ಇರೋದು ಒಳಿತು. ಇನ್ನು ಜನಪ್ರಿಯ ಶಾಸಕರಾದ ಜಮೀರ್ ಅಹಮದ್ರು ಸಹ ಎಚ್ಚರಿಕೆಯಿಂದ ಇರಬೇಕು. ನೀವುಗಳು ಮೌನವೇ ಬಂಗಾರ ಎನ್ನುವ ಮಾತನ್ನ ಪರಿಪಾಲನೆಯನ್ನು ಮಾಡಿದರೆ ಬರುವ ಅಪಾಯಗಳಿಂದ ಪಾರಾಗಬಹುದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಸಹ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕು. ಏಕೆಂದರೆ ನಿಮ್ಮ ಭವಿಷ್ಯ ಮುಂದೆ ಉಜ್ವಲವಿದೆ. ಆದ್ದರಿಂದ ಆರೋಗ್ಯ ಸಂಪತ್ತು ಸಹ ನಿಮಗೆ ಅತ್ಯವಶ್ಯಕ. ಆದ್ದರಿಂದ ಆರೋಗ್ಯದ ಕಡೆ ನೀವು ಗಮನವಹಿಸಬೇಕು. ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಆರ್. ಅಶೋಕ್ ಅವರು ಅನೇಕ ವಿಘ್ನಗಳನ್ನು ಎದುರಿಸಬೇಕಾಗುತ್ತೆ. ಅನೇಕ ಸವಾಲುಗಳು ಸಹ ಅವರ ಮುಂದೆ ಬಂಡೆಗಳಾಗಿ ಬರಬಹುದು. ಅದಕ್ಕೋಸ್ಕರನೇ ಪರಿಹಾರಕ್ಕೆ ಶಿವನ ಆರಾಧನೆ, ರುದ್ರಪಠನೆ, ರುದ್ರಹೋಮಾದಿಗಳನ್ನು ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಬಹುದು. ದೆಹಲಿಯ ಮುಖ್ಯಮಂತ್ರಿಗಳು ನಿಮ್ಮ ಪಕ್ಷದ ಬಗ್ಗೆ ಮತ್ತು ನಿಮ್ಮ ಎಲ್ಲ ಶಾಸಕರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲ ಅಂತಂದರೆ ನಿಮ್ಮ ಪಕ್ಷಕ್ಕೂ ನಿಮಗೂ ಅನೇಕ ರೀತಿಯಿಂದ ಅಪಾಯಗಳ ಸೂಚನೆ ಎದುರಾಗ್ತಾ ಇದೆ. ಆದ್ದರಿಂದ ತುಂಬ ನೀವು ಎಚ್ಚರಿಕೆಯಿಂದ ಇರುವುದು ಒಳಿತು. ಇಲ್ಲದಿದ್ದರೆ ಪಕ್ಷಕ್ಕೆ ಮತ್ತು ನಿಮ್ಮ ಸರ್ಕಾರಕ್ಕೆ ಹಾನಿ ಉಂಟಾಗುವ ಸಂದರ್ಭಗಳು ಹೆಚ್ಚಾಗ್ತಾ ಹೋಗ್ತವೆ. ತೆಲಂಗಾಣದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸ್ಥಾನದ ಬಗ್ಗೆ ಎಚ್ಚರಿಕೆಯಿಂದಿರಿ. ಏಕೆಂದರೆ ನೀವು ಪ್ರಮಾಣ ವಚನ ಸ್ವೀಕರಿಸಿದ ಸಮಯದಲ್ಲಿ ಅನೇಕ ಏರುಪೇರುಗಳು ಉಂಟಾಗಿದೆ ಸಮಯದಲ್ಲಿ. ಆದ್ದರಿಂದ ಬರುವ 24 ತಿಂಗಳೊಳಗೆ ಸರ್ಕಾರಕ್ಕೆ ಕಂಟಕದ ಸೂಚನೆ ಎದುರಾಗಿದೆ. ಆದ್ದರಿಂದ ಕಾಲಜ್ಞಾನವು ಸೂಚಿಸ್ತಾ ಇರೋದ್ರಿಂದ ತಾವುಗಳು ಎಚ್ಚರಿಕೆಯಿಂದ ಮುನ್ನಡೆದರೆ ಈ ಬರುವ ಅಪಾಯದಿಂದ ಪಾರಾಗಬಹುದು. ಆದಷ್ಟು ರಾಜಮಾತೆಯ ಆರಾಧನೆಯನ್ನು ಮಾಡ್ತಾ ಹೋಗಿ. ಇಲ್ಲಾಂತಂದರೆ ಸರ್ಕಾರಕ್ಕೂ ಮತ್ತು ನಿಮ್ಮ ಸ್ಥಾನಕ್ಕೂ ಸಹ ಅನೇಕ ವಿಘ್ನಗಳು ಎದುರಾಗ್ತಾ ಹೋಗ್ತವೆ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯ ನಂತರ ರಾಜಕೀಯದಲ್ಲಿ ಸಂಕ್ರಾಂತಿಗಳೇ ಉಂಟಾಗಲಿವೆ. ಅನೇಕ ಏರುಪೇರುಗಳು, ಅಲ್ಲು ಕಲ್ಲೋಲಗಳು ಸಹ ನಡೆದು ಹೋಗ್ತವೆ. ಆದ್ದರಿಂದ ಆದಷ್ಟು
ಕರ್ನಾಟಕದ ರಾಜರುಗಳು ರಾಜಶ್ಯಾಮಲಾ ದೇವಿಯ ಆರಾಧನೆಯನ್ನು ಮಾಡುವುದು ಒಳಿತು. ನಂತರ ಕರ್ನಾಟಕದ ಶಾಸಕರುಗಳು ತಮ್ಮ ಆರೋಗ್ಯದ ಕಡೆ ಗಮನವನ್ನು ನೀಡಿ, ಏಕೆಂದರೆ ಹೃದಯ ಸ್ತಂಭನದ ಸೂಚನೆಯನ್ನು ನೀಡ್ತಾ ಇದೆ. ಏಕೆಂದರೆ ಕುಂಭದಲ್ಲಿ ಶನಿ ಇದ್ದಾಗ ಹೃದಯಕ್ಕೆ ತೊಂದರೆಯನ್ನು ಕೊಡ್ತಾನೆ. ಅಲ್ಲಿನ ಶಾಸಕರಿಗೆ, ಅಲ್ಲಿನ ರಾಜರುಗಳಿಗೆ, ಅಂದರೆ ಮುಖ್ಯಮಂತ್ರಿಗಳು, ಉನ್ನತ ಸ್ಥಾನದಲ್ಲಿರುವ ಸಚಿವರಿಗೆ ಆರೋಗ್ಯ ಬಾಧೆಯನ್ನು ಉಂಟು ಮಾಡ್ತಾನೆ ಅಂತಂದು ನಾರದೀಯ ಸಂಹಿತದಲ್ಲಿ ತಿಳಿಸ್ತಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ, ನೀವುಗಳು ಆರೋಗ್ಯ ಭಾಗ್ಯಗಳು ಸಹಿತನೂ ಸಹ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆಯವರು ತುಂಬ ಎಚ್ಚರಿಕೆಯಿಂದ, ಕಾಳಜಿಯಿಂದ ನೀವು ಸುರಕ್ಷತೆಯನ್ನು ಕಾಪಾಡಿ. ಏಕೆಂದರೆ ಗಾಳಿಯಲ್ಲಿ ಹರಡುವ, ಅಂದರೆ ಕೊರೋನಾದಂತಹ ರೋಗಗಳ ಸೂಚನೆ ಕಾಲಜ್ಞಾನದಲ್ಲಿ ನೀಡುವುದರಿಂದ ಆದಷ್ಟು ಜನಪರವಾಗಿ, ಜನರ ಸೇವೆಗೋಸ್ಕರ ನೀವು ಈಗಲಿಂದಲೇ ಎಚ್ಚೆತ್ತುಕೊಂಡರೆ ಅನೇಕ ಮುಗ್ಧ ಜನರ ಪ್ರಾಣಗಳನ್ನು ಕಾಪಾಡಬಹುದು. ಆದ್ದರಿಂದ ಪ್ರತಿಯೊಬ್ಬ ವೈದ್ಯರಲ್ಲಿ ಆರೋಗ್ಯ ಇಲಾಖೆ ಶ್ರಮಪಟ್ಟು ಈ ಕಾರ್ಯವನ್ನು ಮುಂಚಿತವಾಗಿ ಮಾಡಿ ಇಡೀ ಜನಗಳ ಸೇವೆಯನ್ನು ಮಾಡಿ ಜನರ ಆಶೀರ್ವಾದವನ್ನು ಪಡೆಯಿರಿ. ಏಕೆಂದರೆ ಜನರ ಶಾಪ ಬೀಡ. ಆದ್ದರಿಂದ ಆದಷ್ಟು ಎಚ್ಚೆತ್ತುಕೊಳ್ಳುವುದು ಒಳಿತು.